ಎ1 ಕೆ ಟಿವಿ ವೀಕ್ಷಕರಿಗೆ ನಮಸ್ಕಾರಗಳು. ಕೋಲಾರದ ಹೊರವಲಯದ ವಡಗುರು ಗೇಟ್ ಬಳಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸ್ವಾಗತ. ವಾರ್ತೆಗಳ ವಿವರ. ಕೋಲಾರದ ಹೊರವಲಯದ ವಡಗುರು ಗೇಟ್ ಬಳಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ JDS ಪಕ್ಷದ ವತಿಯಿಂದ ಅದ್ಧೂರಿಯಾಗಿ ಸ್ವಾಗತವನ್ನು ಮಾಡಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ನಂಗಲಿ ಗ್ರಾಮಕ್ಕೆ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ವತಿಯಿಂದ ದಿನಸಿ ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಮುಳಬಾಗಿಲಿಗೆ ಹೋಗುವ ಮಾರ್ಗ ಮಧ್ಯೆ ವಡಗೂರು ಗೇಟ್ ಬಳಿ ನಿಖಿಲ್ ಕುಮಾರಸ್ವಾಮಿಯನ್ನು JDS ಪಕ್ಷದ ಕಾರ್ಯಕರ್ತರು ಹಾಗೂ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಸಂಭವನೀಯ JDS ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ತಮ್ಮ ಪಕ್ಷದ ಕಾರ್ಯಕರ್ತರೊಂದಿಗೆ ಸೇರಿ ಅದ್ಧೂರಿಯಾಗಿ ಸ್ವಾಗತ ಮಾಡಿದರು. ಇದೇ ಸಂದರ್ಭದಲ್ಲಿ JDS ಯುವ ಮುಖಂಡರಾದ ಗಿರೀಶ್ ಬಾಬು, ಶಿವರಾಜ್, APMC ನಿರ್ದೇಶಕರಾದ ವೀರಾಮು, TPCC ಸಂದ್ರ, ರಮೇಶ್, ಕೃಷ್ಣೇಗೌಡ, ಪ್ರವೀಣ್ ಗೌಡ, ಮರಗಲ್ ಮುನಿಯಪ್ಪ, ಬಂಗಾರಪೇಟೆ ದೇವರಾಜ್, ದೇವಪ್ಪ ಇನ್ನೂ ಅನೇಕ JDS ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ಕಾರ್ಯಕ್ರಮದ ನಂಗಲಿ ಕಾರ್ಯಕ್ರಮದ ನಿಮಿತ್ತ ನಿಖಿಲ್ ಕುಮಾರಸ್ವಾಮಿ ಅವರು ಅವ್ರಿಗೆ ಇಲ್ಲಿ ಗೇಟ್ ಅಲ್ಲಿ ನಿಲ್ಸ್ಕೊಂಡು ಗಾರ್ಲ್ಯಾಂಡ್ ಮಾಡೋ ಪ್ರೋಗ್ರಾಮ್ ಅಷ್ಟೇ ಸ್ವಾಗತ. ಬಂಗಾರಪೇಟೆ ಕ್ಷೇತ್ರ ಅಲ್ಲ, ನಾವು ಒಂದ್ ಸ್ವಲ್ಪ ರೆಪ್ರೆಸೆಂಟೇಷನ್ ಇರಬೇಕು. ಅದಕ್ಕೆ ಹುಡುಗರ ಗೇಟು, ಯಾಕಂದ್ರೆ ಹುಡುಗರು ಏನು ಗೇಟ್ ಅನ್ನೋದು ಬಹಳ ಪ್ರಾಮುಖ್ಯ ಈ ಹೈವೇಯಲ್ಲಿ. ಅದಕ್ಕೆ ಇಲ್ಲಿ ನಿಲ್ಲಿಸಿ ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು, ಕುಮಾರಸ್ವಾಮಿ ಅಭಿಮಾನಿಗಳು, JDS ಪಕ್ಷದ ಕಾರ್ಯಕರ್ತರು, ನಿಖಿಲ್ ಕುಮಾರಸ್ವಾಮಿ ಅಭಿಮಾನಿಗಳಿಗೆ ಏನೋ ಒಂದು ಸಂದೇಶ ಕೊಡ್ತಾರೆ ಅಂದ್ಕೊಂಡು ಅವರು ಅಲ್ಲಿ ಅರ್ಜೆಂಟ್ ಆಗಿರೋ ಪ್ರೋಗ್ರಾಮ್. ಅದಕ್ಕೆ ನಾವು ಒಂದು ಗಾರ್ಲ್ಯಾಂಡ್ ಮಾಡೋಕ್ಕೆ ನಾವು ಇಲ್ಲಿ ನಿಲ್ಲಿಸಿ ನಾವು ಈ ಕಾರ್ಯಕ್ರಮ ಮಾಡಿದ್ವಿ ಚಿಕ್ಕದಾಗಿ. ಥ್ಯಾಂಕ್ ಯು. ಎಲ್ಲ ಸೃಷ್ಟಿ ಮಾಡ್ತಕ್ಕಂಥವ್ರ ಕೆಲಸ ಏನು ಮಾಡ್ತಾ ಇದ್ದಾರೆ, ಇದಾಗ್ಬಾರ್ದು. ಯಾಕೆಂದ್ರೆ ಇನ್ನೂ ಒಂದು ಕಡೆ ಮಂಡ್ಯ ಜಿಲ್ಲೆ ಜನ ಏನಿದ್ದಾರೆ ಅವ್ರು ಒಂದು ರೀತಿ ಆತ್ಮಕ್ಕೆ ಒಳಗಾಗ್ತಕ್ಕಂಥದ್ದಕ್ಕೆ ಇವೆಲ್ಲ ಕಾರಣಕರ್ತರಾಗ್ತಿದ್ದಾರೆ. ಇವತ್ತು ಅದಕ್ಕೂ ಒಂದು ಇತಿಹಾಸ ಇದೆ. ಒಂದು KRS ಡ್ಯಾಮ್, ರಾಜರು ಮಹಾರಾಜರು ಅವ್ರು ಒಡವೆಗಳ ಹಣ ಇಟ್ಟು ಕಟ್ಟಿರ್ತಕ್ಕಂಥ ಡ್ಯಾಮ್ ಏನಾದ್ರು ಬಿರುಕುಬಿಟ್ಟಿದೆ ಅನ್ನೋದಾದರೆ ಟೆಕ್ನಿಕಲ್ ಟೀಮ್ ಇದ್ದಾರೆ, ಸರ್ಕಾರ ಇದ್ದಾರೆ, ಇದ್ರ ಬಗ್ಗೆ ಅವ್ರು ಹೇಳಬೇಕಾಗ್ತದೆ. ಈ ರೀತಿ ಸುಮ್ಮನೆ ಗೊಂದಲ ಸೃಷ್ಟಿ ಮಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ ಅವಸ್ಥೆ. ಸರ್, ಈಗ ಇದೇ ವಿಚಾರವಾಗಿ ಚಿರಣ್ಣ ಚಾನಲ್ ಮಾತಾಡಿದ್ದಾರೆ, ಏನಂತ ಹೇಳಿದ್ರೆ JDS ಪಕ್ಷಕ್ಕೆ ರಾಜ್ಯದ ಬಗ್ಗೆ ಮತ್ತು ರಾಷ್ಟ್ರದ ಬಗ್ಗೆ ಗಮನ ಇಲ್ಲ, ಕೇವಲ ಲೋಕಲ್ ವಿಚಾರನ ಇಟ್ಕೊಂಡು ಏನಾದರೂ ಟೀಕೆಗಳನ್ನು ಮಾಡೋದ್ರೆ ಇದ್ರೊಳಗೆ ಕಾಲಹರಣ ಮಾಡ್ಕೋಬೇಡಿ ಅನ್ನೋ ಮಾತು ಹೇಳಿದ್ರು. ಪಾಪ ತುಂಬ ದೊಡ್ಡವರಿದ್ದಾರೆ, ಅವರು ದಿನನಿತ್ಯ ಮಾಧ್ಯಮದಲ್ಲಿ ಈ ರೀತಿ ಪ್ರೊವೊಕೇಶನ್ ಕೊಡ್ತಕ್ಕಂಥ ಒಂದಷ್ಟು ಸ್ಟೇಟ್ಮೆಂಟ್ಸ್ಗೆ ಉದ್ದೇಶಪೂರ್ವಕವಾಗಿ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನೇನು ಮಾತಾಡೋದಿದೆ, ರಾಜ್ಯದ ಜನ ನೋಡಿದ್ದಾರೆ. ಅದು ಗಂಗಾ ದಡದ ಹಾಗೂ ದೇವೇಗೌಡರು ಕುಮಾರಣ್ಣನ ಒಂದು ಕೊಡುಗೆ ಏನಿದೆ ಅಂತಕ್ಕಂಥದ್ದು ರಾಜ್ಯದ ಜನ ಅರ್ಥ ಮಾಡ್ಕೊಂಡಿದೆ. ಜನನೇ ಉತ್ತರ ಕೊಡ್ತಾರೆ, ಸಮಯ ಬರುತ್ತೆ. ಕುಮಾರಸ್ವಾಮಿ ಕಲಿಬೇಕು ಅಂತ ಸೈಯದ್ ಪರ್ವೀಜ್ ಅಹಮದ್.